ಹಾವೇರಿ ಲೋಕಸಭಾ ಟಿಕೆಟ್ಗಾಗಿ ಒಂದಷ್ಟು ಫೈಟ್ ನಡೀತಾ ಇದೆ. ಬಹಳ ಮುಖ್ಯವಾಗಿ ಹಾವೇರಿ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಟಿಕೆಟ್ ಯಾರಿಗೆ ಹೋಗುತ್ತೆ ಅನ್ನುವಂಥ ಕುತೂಹಲ ತಾರಕಕ್ಕೇರಿದೆ. ಹಾವೇರಿ ಬಿಜೆಪಿ ಲೋಕ ಟಿಕೆಟ್ ಫೈಟ್, ಟಿಕೆಟ್ ನನಗೇ ಬೇಕು ಅಂತ ಮಾಜಿ ಸಚಿವ ಬಿ ಸಿ ಪಾಟೀಲ್ ಹೇಳಿದ್ದಾರೆ. ಕಾಂತೇಶ್ಗೆ ಟಿಕೆಟ್ ಕೊಡುವುದಕ್ಕೆ ಬಿ ಸಿ ಪಾಟೀಲ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ಟಿಕೆಟ್ ಕೊಡಬೇಕು, ನಾವು ತ್ಯಾಗ ಮಾಡಿ ಬಂದವರು, ಮನೇಲಿ ಕೂತಿದ್ದೀವಿ, ಹೆದರಿಸೋದು ಬೆದರಿಸೋದು ನಮಗೆ ಗೊತ್ತಿಲ್ಲ ಅಂತ ಬಿ ಸಿ ಪಾಟೀಲ್ ಹೇಳಿದ್ದಾರೆ. ನೋಡಿ, ಹಾವೇರಿ ಲೋಕಸಭಾ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಈಗಾಗಲೇ ಸ್ಥಳದಲ್ಲೇ ಬೀಡಿ ಬಿಟ್ಟು ಹಲವಾರು ದಿವಸಗಳಿಂದ ಟಿಕೆಟ್ ತನಗೆ ಬೇಕು ಅನ್ನುವಂತಹ ಒಂದು ನಡೆಯನ್ನು ಈಶ್ವರಪ್ಪ ಪುತ್ರ ಕಾಂತೇಶ್ವರ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಹಾವೇರಿ ಅಂದ ಸಂದರ್ಭದಲ್ಲಿ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದು. ಇದೆಲ್ಲದರ ನಡುವೆ ಬಿ ಸಿ ಪಾಟೀಲ್ ಕೂಡ ತನಗೆ ಟಿಕೆಟ್ ಬೇಕು ಅನ್ನುವಂತಹ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಹೆದರಿಸೋದು ಬೆದರಿಸೋದು ಇದೆಲ್ಲ ಕೂಡ ಗೊತ್ತಿಲ್ಲ, ನನಗೆ ಟಿಕೆಟ್ ಬೇಕು, ನಾವು ತ್ಯಾಗ ಮಾಡಿ ಬಂದವರು ಅಂತ ಹೇಳಿದ್ದಾರೆ. ಸೈಲೆಂಟಾಗಿದ್ದೀವಿ ಅಂದರೆ ಅದು ನಮ್ಮ ದೌರ್ಬಲ್ಯ ಅಲ್ಲ ಅಂತ ಹೇಳಿದ್ದೀರಿ ಹೇಳಿದ್ದಾರೆ. ಟಿಕೆಟ್ ಸಿಗಲಿಲ್ಲ ಅಂದರೆ ನನಗೆ ನನ್ನದೇ ಹಾದಿ ಇದೆ, ಟಿಕೆಟ್ ಸಿಗಲಿಲ್ಲ ಅಂದರೆ ನನಗೆ ನನ್ನದೇ ಆದಂತಹ ಹಾದಿ ಇದೆ. ಗ್ರಾಮ ಪಂಚಾಯಿತಿ ಸದಸ್ಯ ತನ್ನ ಸ್ಥಾನವನ್ನು ತ್ಯಾಗ ಮಾಡಲ್ಲ, ನಾವು ತ್ಯಾಗ ಮಾಡಿದ್ದೀವಿ, ನಮಗೆ ಕೊಡೋದ್ರಲ್ಲಿ ನ್ಯಾಯ ಇದೆ. ಗ್ರಾಮ ಪಂಚಾಯಿತಿ ಸದಸ್ಯ ಕೂಡ ತನಗೆ ಸಿಕ್ಕಿರುವಂತಹ ಸ್ಥಾನವನ್ನು ತ್ಯಾಗ ಮಾಡೋದಿಲ್ಲ, ಆದರೆ ನಾವು ಪಕ್ಷ ಬಿಟ್ಟು ಬಂದವರು, ನಮಗೆ ಸಿಕ್ಕಂತಹ ಅವಕಾಶವನ್ನು ಬಿಟ್ಟು ಬಂದವರು, ನಮಗೆ ಟಿಕೆಟ್ ಬೇಕು ಅಂತ ಬಿ ಸಿ ಪಾಟೀಲ್ ಹೇಳಿದ್ದಾರೆ. ಜನತಾ ಪಕ್ಷದ ಸಲುವಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಂದು 4 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷ ಆಡಳಿತ ಮಾಡಲಿಕ್ಕೆ ನಾವು ತ್ಯಾಗ ಮಾಡಿ ಬಂದಂಥವ್ರು ಇವತ್ತು ಮನೆಯಲ್ಲಿ ಕೂತ್ಕೊಂಡಿದ್ದೀವಿ. ಈಗ ನಮಗೆ ಟಿಕೆಟ್ ಕೊಡಬೇಕು ಹೊರತು ಬೇರೆಯವ್ರಿಗೆ ಕೊಟ್ಟರೆ ಸರಿಯಲ್ಲ, ನಮಗೆ ಕೊಡಬೇಕು ಅಂತೇಳಿ ನಾನು ಪಕ್ಷದ ವರಿಷ್ಠರಲ್ಲಿ ವಿನಂತಿ ಮಾಡ್ತೇನೆ. ಮತ್ತು ನಮಗೆ ಹೆದರಿಸೋದು ಬೆದರಿಸೋದು ಗೊತ್ತಿಲ್ಲ, ಹಾಗಂತ ನಾವು ಸೈಲೆಂಟಾಗಿ ನಮಗೆ ಕೇಳಿದ್ದೀವಿ ಕೊಟ್ಟರೆ ನಿಲ್ತೀವಿ ಅಂತ ಹೇಳ್ಕೊಂಡು ಹೋಗುತ್ತೀವಿ ಅಂತ ಏನು ಹೇಳ್ತಾ ಇದ್ದೀವಿ. ಅದು ನಮ್ಮ ದೌರ್ಬಲ್ಯ ಅಂತ ಭಾವಿಸ್ಬಾರ್ದು, ಅದು ನಮ್ಮ ದೌರ್ಬಲ್ಯ ಅಲ್ಲ, ಪಕ್ಷದ ಶಿಸ್ತಿನ ಸಿಪಾಯಿಗೆ ಹೇಳ್ತೀವಿ. ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಮುಖ್ಯಮಂತ್ರಿಗಳಾಗಿದ್ದಾರೆ, ಈಗಾಗಲೇ ಶಾಸಕರಾಗಿದ್ದಾರೆ. ಈಗ ನಾನು ಈಗ ಈ ಸರಿ ಬಾರಿ ಸೋತಿದ್ದೇನೆ, ಹಾಗಾಗಿ ನನಗೆ ಕೊಡಬೇಕು. ನಾನು ಹಾವೇರಿ ಮತ್ತು ಗದಗ ಎರಡು ಜಿಲ್ಲೆಯಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೀವಿ. ಹಾವೇರಿಯಲ್ಲಿ 5 ಕ್ಷೇತ್ರಗಳು ಬರ್ತಾ ಇದ್ದಾವೆ, ಹಾಗಾಗಿ ನನಗೆ ಕೊಡಬೇಕು ಅನ್ನೋದು ನನ್ನ ವಾದ ಮತ್ತು ಮಂಡನೆ. ಯಾರ್ಯಾರು ಭೇಟಿಯಾಗಿದ್ದೀರಿ ಸರ್ ಟಿಕೆಟ್ಗೋಸ್ಕರ? ನೋಡಿ, ನಾನು ವಿಜೇಂದ್ರ ಅವರಿಗೆ ಹೇಳಿ ಮಾತಾಡಿದ್ದೀನಿ, ಯಡಿಯೂರಪ್ಪನವ್ರು ಮಾತಾಡಿದ್ದೀನಿ, ಅಷ್ಟು ಬಿಟ್ಟರೆ ಬೇರೆ ಯಾರಿಗೂ ನಾನು ಭೇಟಿಯಾಗಿಲ್ಲ. ಕೇಂದ್ರ ನಾಯಕರು ಯಾರಿಗೂ ಭೇಟಿಯಾಗಿಲ್ಲ, ನಾನು ಟಿಕೆಟ್ ಬೆನ್ನ ಹತ್ಕೊಂಡು ಹೋಗೋವಲ್ಲ. ಒಂದು ವೇಳೆ ಟಿಕೆಟ್ ತಮಗೆ ಕೊಡದೆ ಹೋದರೆ ತಿರಸ್ಕಾರ ಮಾಡಿದರೆ ಸರ್ ವಾಟ್ ನೆಕ್ಸ್ಟ್? ಏನಿಲ್ಲ, ನಿಮಗೆ ಟಿಕೆಟ್ ಕೊಡದೆ ಹೋದರೆ ನಿಮ್ಮ ನಿಲುವು ಏನಾಗಿರುತ್ತೆ ನೆಕ್ಸ್ಟ್? ಕಾದು ನೋಡಿ ಅಂದರೆ ಏನು ವಿರುದ್ಧ ಹೋಗ್ತೀರಿ ಅಂತ ಹೇಳ ಅಲ್ಲ ಸರ್, ಇದ್ದವ್ರ ಜೊತೆಗೆ ಈಗ ಹೊರಗಿನವ್ರು ಕೂಡ ಹೊಂದ್ಕೊಂಡು ಕೆಲಸ ಮಾಡ್ತಿರೋ ಅಥವಾ ಹೇಗೆ ಸರ್? ನೆಕ್ಸ್ಟ್, ಈಗ ನಾನು ನನಗೆ ಕೊಡಬೇಕು ಅಂತ ವಾದ ಮಾಡ್ತಾ ಇದ್ದೀನಿ. ನನಗೆ ಕೊಡದೆ ಇದ್ದ ಕಾಲದಲ್ಲಿ ನೋಡೋಣ, ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡೋಣ, ಅವ್ರ ಅಭಿಪ್ರಾಯ ಏನು ಬರ್ತದೆ ಅದರಂತೆ ನಾವು ನೆನ್ಕೋಬೇಕು. ಜನತಾ ಪಕ್ಷದ ಸಲುವಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.